ಇನ್ನು ಮುಂದಿನ ಸುದ್ದಿ ಮಣಿಪುರದ ಪರಿಸ್ಥಿತಿ ಮತ್ತು ಯುರೋಪಿಯನ್ ಪಾರ್ಲಿಮೆಂಟ್ ಚರ್ಚಿಸುತ್ತಿರುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಈ ಎರಡೆರಡರ ಬಗ್ಗೆಯೂ ಮೋದಿ ಮಾತಾಡ್ತಾ ಇಲ್ಲ. ಒಂದು ಇಡೀ ದೇಶದಲ್ಲಿ ಮಣಿಪುರ ಹೊತ್ತಿ ಉರಿತಾ ಇದೆ. ಕೋಮಿನಿಂದಾಗಿ ಮೀಸಲಾತಿ ವಿಚಾರವಾಗಿ ಏನೊಂದು ಬುಡಕಟ್ಟು ಜನಾಂಗಕ್ಕೂ ಮತ್ತೊಂದು ಜನಾಂಗಕ್ಕೆ, ಯಾಕಂದ್ರೆ ಮಣಿಪುರದ ಜಾಸ್ತಿ ಬುಡಕಟ್ಟು ಜನಾಂಗದವರು ಆದಿವಾಸಿಗಳಿದ್ದಾರೆ, ಅವರಿಗೆ ಮೀಸಲಾತಿಯನ್ನ ನೀಡಿದೆ ಅಂತ ಮತ್ತೊಂದು ಸಮುದಾಯ ರೊಚ್ಚಿಗೆದ್ದು ಇಡೀ ರಾಜ್ಯ ಹೊತ್ತಿ ಉರಿದಿದೆ. ನೂರಾರು ಜನ ಪ್ರಾಣ ತೆತ್ತಿದ್ದಾರೆ. ಎಷ್ಟೋ ದಿನಗಳಾದ ಮೇಲೆ ಇನ್ನೇನು ಪರಿಸ್ಥಿತಿ ಮುಚ್ಚೋಗ್ತಿದೆ, ಅದನ್ನು ಊರೇ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಕ್ಲು ಅಂತ ಹಾಕಿದ್ರು ಅನ್ನೋಂಗೆ ಅಮಿತ್ ಶಾ ಅಲ್ಲಿಗೆ ಭೇಟಿ ಕೊಟ್ಟು ಪರಿಸ್ಥಿತಿ ತಿಳಿಗೊಡಿಸೋ ಪ್ರಯತ್ನ ಮಾಡಿದ್ರು. ರಾಹುಲ್ ಗಾಂಧಿ ಹೋದಾಗ ಕೂಡ ಸಾಕಷ್ಟು ಗಲಾಟೆಗಳಾಯಿತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿವರೆಗೂ ಕೂಡ ಮಾತಾಡಲಿಲ್ಲ. ಒಂದು ಮಣಿಪುರದ ವಿಚಾರ, ಇನ್ನೊಂದು ಮಹಿಳಾ ಕುಸ್ತುಪಟುಗಳು ಬ್ರಿಜ್ ಭೂಷಣ್ ಮೇಲೆ ಬಿಜೆಪಿ ಸಂಸದನ ವಿರುದ್ಧ ಮಾಡಿದ ಆರೋಪದ ಮೇಲೆ ಪ್ರಧಾನಿ ಮಾತಾಡಲಿಲ್ಲ. ಇದೀಗ ಯುರೋಪಿಯನ್ ಪಾರ್ಲಿಮೆಂಟ್ ಕೂಡ ಭಾರತದಲ್ಲಿ ಮಣಿಪುರದಲ್ಲಿ ಆಗ್ತಿರೋ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ಇಷ್ಟಾರು ಪ್ರಧಾನಿ ಮಾತಾಡಲಿಲ್ಲ. ಅಮೆರಿಕ ಪ್ರವಾಸಕ್ಕೆ ಹೋಗಿ ಬಂದರು, ಈಜಿಪ್ಟ್ ಹೋಗಿ ಬಂದರು, ಈಗ ದುಬೈಗೆ ಹೋಗಿ ಬಂದರು. ಈ ದುಬೈಗೆ ಹೋಗಿದ್ದಾರೆ, ಎಲ್ಲೋದ್ರೂ ಕೂಡ ಮಾತಾಡ್ತಾ ಇಲ್ಲ. ಮಣಿಪುರದ ಪರಿಸ್ಥಿತಿಯನ್ನು ನಿಭಾಯಿಸುವ ಬಗ್ಗೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಇಂದು ಕೂಡ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಟ್ವಿಟರ್ನಲ್ಲಿ ರಾಹುಲ್ ಗಾಂಧಿ ಮಣಿಪುರ ಹೊತ್ತಿ ಉರಿತಿದೆ, ಯುರೋಪಿಯನ್ ಸಂಸತ್ತು ಭಾರತದ ಆಂತರಿಕ ವಿಷಯವನ್ನು ಚರ್ಚಿಸುತ್ತಿದೆ, ಪ್ರಧಾನಿ ಒಂದು ಮಾತಾಡಿಲ್ಲ, ಈ ಮಧ್ಯೆ ರಫೇಲ್ ಅವರಿಗೆ ಬಾಸ್ಟಿಲ್ ಡೇ ಪರೇಡ್ ಟಿಕೆಟ್ ಸಿಗುತ್ತದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇಂದ್ರವನ್ನು ಗುರಿಯಾಗಿಸಿ ಜಯರಾಮ್ ರಮೇಶ್ ಪ್ರತಿಕ್ರಿಯಿಸುತ್ತಾ, ಜನವರಿ 1977ರಲ್ಲಿ ಯೇಲ್ ವಿಶ್ವವಿದ್ಯಾನಿಲಯದ ಹೆಸರಾಂತ ಅರ್ಥಶಾಸ್ತ್ರಜ್ಞ ರಿಚರ್ಡ್ ನೆಲ್ಸನ್ ದಿ ಮೂನ್ ಅಂಡ್ ದಿ ಘೆಟ್ಟೋ ಎಂಬ ಅತ್ಯಂತ ಪ್ರಭಾವಶಾಲಿ ಪ್ರಬಂಧವನ್ನು ಪ್ರಕಟಿಸಿದ್ರು. ಇದು ಪದವಿಯಲ್ಲಿ ಓದುವಾಗ ನನ್ನಂತವರಿಗೆ ಅಗತ್ಯವಿತ್ತು. ನೆಲ್ಸನ್ ಪ್ರಶ್ನೆಯನ್ನು ಮುಂದಿಡುತ್ತಾರೆ. ತಾಂತ್ರಿಕವಾಗಿ ಕ್ರಿಯಾಶೀಲರಾಗಿರುವ ಅಮೆರಿಕವು ಮನುಷ್ಯನನ್ನು ಚಂದ್ರನ ಮೇಲೆ ಇಳಿಸಲು ಸಮರ್ಥವಾಗಿದೆ, ಆದರೆ ಅದರ ಆಂತರಿಕ ಸಮಸ್ಯೆಗಳನ್ನು ಅರ್ಥಪೂರ್ಣವಾಗಿ ಪರಿಹರಿಸಲು ಸಾಧ್ಯವಾಗುತ್ತಿಲ್ಲ. ಇದು ಆಳವಾದ ಚಿಂತನೆಯ ಪ್ರಚೋದಕ ವಿಶ್ಲೇಷಣೆ ಆಗಿದೆ, ನಮಗೂ ಅದರ ಪ್ರಸ್ತುತತೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಅವತ್ತಿಗೆ ಅಮೆರಿಕ ಚಂದ್ರನ ಮೇಲೆ ಕಾಲಿರಿಸುವ ಪ್ರಯತ್ನ ಮಾಡುತ್ತೆ, ಆದರೆ ಅಮೆರಿಕದೊಳಗೆ ರಾಜಕೀಯ ಆಂತರಿಕ ಭದ್ರತೆ ಇಲ್ಲ ಅಂತ. ಸೇಮ್ ಅಟ್ ದ ಸೇಮ್ ಟೈಮ್ ಭಾರತ ಕೂಡ ಈಗ ಚಂದ್ರಯಾನ 3 ನಡೆಸಿದೆ. ಆದರೆ ಭಾರತದೊಳಗೆ ಅಂದ್ರೆ ಅಷ್ಟು ವಿಶಾಲವಾಗಿ ನಾವು ಬಾಹ್ಯಾಕಾಶದಲ್ಲಿ ಸಾಕಷ್ಟು ವೈಶಿಷ್ಟ್ಯಗಳನ್ನ ಮಾಡುವ ಮಟ್ಟಕ್ಕೆ ನಮ್ಮ ವಿಜ್ಞಾನ ಬೆಳೆದಿದೆ, ಆದರೆ ಭಾರತದ ಒಳಗೆ ಆಂತರಿಕ ಮಣಿಪುರ ಹೊತ್ತಿ ಉರಿತಾ ಇದೆ ಅಂತ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ. ಮಣಿಪುರದ ಪರಿಸ್ಥಿತಿ ಕುರಿತು ಯುರೋಪಿಯನ್ ಪಾರ್ಲಿಮೆಂಟ್ ನಲ್ಲಿ ಅಂಗೀಕರಿಸಿದ ನಿರ್ಣಯವನ್ನ ವಸಾಹತುಶಾಹಿ ಮನಸ್ಥಿತಿಯ ಪ್ರತಿಬಿಂಬ ಎಂದು ಭಾರತ ಬಣ್ಣಿಸಿದೆ. ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಇಂಥ ಹಸ್ತಕ್ಷೇಪ ಸ್ವೀಕಾರಾರ್ಹವಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ವಕ್ತಾರರು ಮಾತಾಡಿದ್ದಾರೆ. ಯುರೋಪಿಯನ್ ಪಾರ್ಲಿಮೆಂಟ್ಗೆ ಹಾಕಬೇಕು ಅಂತ ಬೇಕು. ಯುರೋಪಿಯನ್ ಪಾರ್ಲಿಮೆಂಟ್ಗೆ ಭಾರತದಲ್ಲಿ ಕೂಡ ಯಾವ್ದೊಂದು ದೇಶದಲ್ಲಿ ಸಮಸ್ಯೆ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಮಾತಾಡಬೇಕು. ಈಗ ನಾವು ರಷ್ಯಾ ಯುದ್ಧದ ಬಗ್ಗೆ ಮಾತಾಡಲ್ವ, ಅಥವಾ ಅಫ್ಘಾನಿಸ್ತಾನದಲ್ಲಿ ಯಾವುದೋ ತಾಲಿಬಾನಿಗಳು ಬಂದಾಗ ನಾವು ಮಾತಾಡಲ್ವ? ಅವಾಗ ತಾಲಿಬಾನಿ ಸರ್ಕಾರದವರು ಹೇಳ್ತಾರ ಭಾರತಕ್ಕೆ ಹಾಕ್ಬೇಕು ನಮ್ಮ ಬಗ್ಗೆ ಮಾತಾಡೋದು ಅಂತ. ನಿಜಕ್ಕೂ ಮಣಿಪುರ ಹೊತ್ತಿ ಉರಿತಾ ಇದೆ. ಇಲ್ಲಿ ಯಾವುದೋ ಪಕ್ಷ, ಯಾವುದೋ ರಾಜಕೀಯ, ಮೋದಿ ಟೀಕ್ಸಿ, ರಾಹುಲ್ ಗಾಂಧಿ ಟೀಕ್ಸಿ ಅನ್ನೋದು ಮ್ಯಾಟರ್ ಅಲ್ಲ. ದೇಶದ ಪ್ರಧಾನಿಯಾಗಿದ್ದುಕೊಂಡು ಮಣಿಪುರದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿ. ಯಾಕಂದ್ರೆ ತುಂಬಾನೇ ಒಂಥರ ಭಾವುಕ ಸನ್ನಿವೇಶ. ಅಂದ್ರೆ ಮೇರಿ ಕಾಮ್ ಮಣಿಪುರದವರು, ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಬಾಕ್ಸಿಂಗ್ ನಲ್ಲಿ ಮೆಡಲ್ ತಂದವರು, ಅವರು ನನ್ನ ದೇಶ ಹೊತ್ತಿ ಉರಿತಾ ಇದೆ, ನನ್ನ ರಾಜ್ಯ ನನ್ನ ನೆಲ ಹೊತ್ತಿ ಉರಿತಾ ಇದೆ, ದಯವಿಟ್ಟು ಗಮನ ಹರಿಸಿ ಅಂತ ಟ್ವೀಟ್ ಮಾಡ್ತಾರೆ. ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಕ್ರಮವನ್ನ ನಿಜಕ್ಕೂ ಕೈಗೊಳ್ಳುತ್ತಿರುವುದೇ ಆದರೆ ಅದಕ್ಕೆ ನಮ್ಮದೊಂದು ಸಲಾಂ. ಆದರೆ ತುಂಬಾ ತಡವಾಗ್ತಾ ಇದೆ. ಮಣಿಪುರ ನಿಜಕ್ಕೂ ಸಹ ಅಕ್ಷರಶಃ ಹೊತ್ತಿ ಉರಿತಾ ಇದೆ. ಬಿಜೆಪಿ ನಾಯಕರುಗಳ ಮನೆಗಳ ವಿರುದ್ಧವೇ ಅಲ್ಲಿ ದಾಳಿ ನಡೀತಾ ಇದೆ. ಬಟ್ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತಣ್ಣಗಾಗಬೇಕು. ಬಟ್ ಇದನ್ನ ಯುರೋಪಿಯನ್ ಪಾರ್ಲಿಮೆಂಟ್ ಪ್ರಶ್ನಿಸ್ತಾ ಇದೆ. ಇದರ ಬಗ್ಗೆ ಇದೀಗ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ.